ವ್ಯೂವರ್ಸ್, ವೆಲ್ಕಮ್ ಟು ಅನುಸ್ ಬ್ಯೂಟಿ ಅಂಡ್ ಬ್ಲಾಗ್ ಕನ್ನಡ ಚಾನಲ್. ಇವತ್ತಿನ ಎಪಿಸೋಡ್ ನಲ್ಲಿ ಸಿಂಪಲ್ ಫೆಸ್ಟಿವ್ ಮೇಕಪ್ 10 ಮಿನಿಟ್ಸ್ ಅಲ್ಲಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮೊದಲು ಇನ್ನೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಯಾವುದೇ ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಲಿಪ್ಸ್ ಮಾಯಿಶ್ಚರೈಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಲಿಪ್ಸ್ ಮಾಯಿಶ್ಚರೈಸ್ ಮಾಡ್ಕೊಳ್ಳೋಕ್ಕೆ ಬಯೋಲಿನ್ ಲಿಪ್ ಕೇರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ್ದು ಬೇಕಾದರೂ ಲಿಪ್ ಬಾಮ್ ಅಥವಾ ಲಿಪ್ ಕೇರ್ ಅಪ್ಲೈ ಮಾಡ್ಕೋಬೋದು. ಫಾರ್ ದ ಸೆಕೆಂಡ್ ಸ್ಟೆಪ್ ನಾನು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ, ಕ್ಯಾಮಿಯೋ ಫೇಸ್ ಪ್ರೈಮರ್ ಅಂತ. ಇದು ಅರೌಂಡ್ 350 ಕಾಸ್ಟ್ ಆಗುತ್ತೆ. ನಿಮಗೆ ನೈಕಾ, ಫ್ಲಿಪ್ಕಾರ್ಟ್, ಅಮೆಝಾನ್ ಯಾವ್ದ್ರಲ್ಲಿ ಬೇಕಾದರೂ ಸಿಗುತ್ತೆ. ಇದನ್ನು 1-2 ಡ್ರಾಪ್ಸ್ ಅಷ್ಟು ನಾನು ಫಿಂಗರಲ್ಲಿ ತಗೊಂಡಿದ್ದೀನಿ. 2 ಫಿಂಗರ್ಗೂ ಅಪ್ಲೈ ಮಾಡಿಕೊಂಡು ಜಸ್ಟ್ ಡ್ಯಾಬ್ ಮಾಡ್ಕೊಳ್ಳಿ ಜಸ್ಟ್. ಆಮೇಲೆ ಅದನ್ನು ನೀಟಾಗಿ ಜೆಂಟಲ್ ಆಗಿ ಮಸಾಜ್ ಮಾಡ್ಕೊಳ್ಳಿ. ಜಾಸ್ತಿ ಪ್ರೆಷರ್ ಕೊಡಬಾರ್ದು, ಸುಮ್ಮನೆ ಟ್ಯಾಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಯಾವುದೇ ಮೇಕಪ್ಗೆ ಪ್ರೈಮರ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವೇನು ಫರ್ದರ್ ಸ್ಟೆಪ್ಸ್ ಅಂದರೆ ಫೌಂಡೇಶನ್, ಕನ್ಸೀಲರ್ ಏನೇ ಆಗಿರ್ಬೋದು, ಅದು ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ, ಸ್ಕಿನ್ ಟೋನ್ಗೆ ನೀಟಾಗಿ ಬ್ಲೆಂಡ್ ಆಗಲಿ ಅಂತ ಪ್ರೈಮರ್ ಯೂಸ್ ಮಾಡ್ತೀವಿ. ಪ್ರೈಮರ್ ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ. ಸೊ ಸರ್ಫೇಸ್ ಚೆನ್ನಾಗಿದ್ದರೆ ಎಲ್ಲ ನೀಟಾಗಿ ಬ್ಲೆಂಡ್ ಆಗುತ್ತೆ. ಪ್ರೈಮರ್ ಹಾಕಿದ ಮೇಲೆ 5 ಮಿನಿಟ್ಸ್ ಬಿಟ್ಟು ನಾನು ಲ್ಯಾಕ್ಮಿ ಅಬ್ಸಲ್ಯೂಟ್ ಮೂಸ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಲಿಕ್ವಿಡ್ ಫೌಂಡೇಶನ್ ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಸ್ಕಿನ್ ಟೋನ್ಗೆ ಯಾವ ಶೇಡ್ ಮ್ಯಾಚ್ ಆಗುತ್ತೆ ಅದನ್ನು ನೋಡ್ಕೊಂಡು ತಗೊಳ್ಳಿ. ನಾನು ಜಸ್ಟ್ ಎಲ್ಲ ಕಡೆಯೂ ಡ್ಯಾಬ್ ಮಾಡ್ಕೋತಾ ಇದ್ದೀನಿ. ಸ್ಮಾಲ್ ಫಿಂಗರ್ ಪಕ್ಕ ಒಂದು ಫಿಂಗರ್ ಇರುತ್ತಲ್ವ, ಅದರಲ್ಲಿ ಯಾವಾಗಲೂ ನಿಮ್ಮ ಹತ್ರ ಅಪ್ಲಿಕೇಟರ್ಸ್ ಇಲ್ಲ ಅಂತ ಹೇಳಿದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಅಪ್ಲಿಕೇಟ್ ಮಾಡ್ಕೊಳ್ಳಿ. ಇಲ್ಲ ಸ್ಪಾಂಜ್ ಅಥವಾ ಬ್ರಷ್ ಇದೆ ಅಂತ ಹೇಳಿದರೆ ಅದರಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಈ ಫಿಂಗರಲ್ಲಿ ಅಪ್ಲೈ ಮಾಡೋದ್ರಿಂದ ಇದರಲ್ಲಿ ನಾರ್ಮಲ್ ಫಿಂಗರ್ಸ್ ಕಂಪೇರ್ ಮಾಡಿದ್ರೆ ಕಂಟ್ರೋಲ್ ಕಮ್ಮಿ ಇರುತ್ತೆ. ಸೊ ದಟ್ ಈಸಿಯಾಗಿ ಅದು ಬ್ಲೆಂಡ್ ಆಗುತ್ತೆ ಫೇಸ್ಗೆ ಅಂತ ಈ ಫಿಂಗರ್ ಯಾವಾಗಲೂ ಯೂಸ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಫೌಂಡೇಶನ್ ಎಲ್ಲ ಫೇಸ್ಗೆ ನೀಟಾಗಿ ಬ್ಲೆಂಡ್ ಆಗಿದೆ. ನಾನು ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಿಕೊಂಡು ಎಕ್ಸಸ್ ಫೌಂಡೇಶನ್ ಏನಿದೆ ಅದನ್ನೆಲ್ಲ ರಿಮೂವ್ ಮಾಡ್ಕೋತಾ ಇದ್ದೀನಿ. ಬ್ಯೂಟಿ ಬ್ಲೆಂಡರ್ ಇಲ್ಲ ಅಂತ ಹೇಳೋರು ಆ್ಯಸ್ ಯೂಶ್ವಲ್ ತೋರ್ಸ್ ಹಾಗೆ ರಿಂಗ್ ಫಿಂಗರ್ ಯೂಸ್ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಇದಾದಮೇಲೆ ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ, ಮೇಬ್ಲಿನ್ ಫಿಟ್ನಿ ಕನ್ಸೀಲರ್. ನನ್ನ ಶೇಡ್ ಯಾವುದಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಲಿಪ್ ಏರಿಯಾ, ನೋಸ್ ಏರಿಯಾ ಮತ್ತು ಅಂಡರ್ ಐ ಏರಿಯಾ, ಟಿ ಝೋನಲ್ಲೆಲ್ಲ ಸ್ವಲ್ಪ ಬ್ಲ್ಯಾಕಿಶ್ ಟೋನ್ ಇದೆ. ಸೊ ಅದಕ್ಕೋಸ್ಕರ ನಾನು ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಡ ಅಂತ ಹೇಳಿದ್ರೆ ಕನ್ಸೀಲರ್ ಸ್ಕಿಪ್ ಮಾಡ್ಕೋಬೋದು. ಸೊ ಡಾರ್ಕ್ ಪ್ಯಾಚಸ್ ಏನಿದೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಕನ್ಸೀಲರ್ ಯೂಸ್ ಮಾಡ್ತೀವಿ. ಇದನ್ನು ಅಷ್ಟೇ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಿಕೊಂಡು ಜಸ್ಟ್ ಡ್ಯಾಬ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇಂಡೇಷನ್ ಅಥವಾ ಈ ಕನ್ಸೀಲರ್ ಏನಿರುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ನೀವು ರಬ್ ಹೋಗಬೇಡಿ. ಜಸ್ಟ್ ಡ್ಯಾಬ್ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಬ್ಲೆಂಡ್ ಆಗುತ್ತೆ. ಇದನ್ನು ಕಂಪ್ಲೀಟಾಗಿ ನಾವು ಎಲ್ಲೆಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೋ ಅದು ಫೌಂಡೇಶನ್ ಶೇಡ್ಗೆ ಚಗುರ ಥರ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಫೌಂಡೇಶನ್ ಜೊತೆ ಸ್ಕಿನ್ ಟೋನ್ ಜೊತೆ ಎಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ. ಕನ್ಸೀಲರ್ ಸ್ಟೆಪ್ ಆದಮೇಲೆ ಯೂಶ್ವಲಿ ಕಾಂಪ್ಯಾಕ್ಟ್ ಯೂಸ್ ಮಾಡಬೇಕಾಗುತ್ತೆ. ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಫೌಂಡೇಶನ್ ಮತ್ತು ಕನ್ಸೀಲರ್ ಎರಡು ಚೆನ್ನಾಗಿ ಬ್ಲೆಂಡ್ ಆಗಿದೆ. ಸೊ ಕಾಂಪ್ಯಾಕ್ಟ್ ಯೂಸ್ ಮಾಡಿದ್ರೆ ತುಂಬ ಕೇಕಿ ಲುಕ್ ಬರುತ್ತೆ. ಸೊ ದಟ್ ನಾನು ಕಾಂಪ್ಯಾಕ್ಟ್ ಸ್ಕಿಪ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಕಾಜಲ್ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಲ್ಯಾಕ್ಮಿ ಕಾಜಲ್ ತಗೊಂಡಿದ್ದೀನಿ, ಬ್ಲ್ಯಾಕ್ ಶೇಡಲ್ಲಿ ಇದೆ. ನಿಮಗೆ ಇದರಲ್ಲಿ ಬ್ರೌನ್ ಆಗಿರ್ಬೋದು, ಬ್ಲೂ ಆಗಿರ್ಬೋದು, ತುಂಬಾ ಶೇಡ್ಸ್ ಇದೆ. ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಇದು ಅರೌಂಡ್ 180 ರುಪೀಸ್ ಕಾಸ್ಟ್ ಆಗುತ್ತೆ, ನಿಮಗೆ ಯಾವುದೇ ಆನ್ಲೈನ್ ಶಾಪ್ಸಲ್ಲಿ ಸಿಗುತ್ತೆ. ಸೊ ನಾನಿವಾಗ ಮೇಬ್ಲಿನ್ ಬ್ಲಷರ್ ನ್ಯೂಡ್ಸ್ ಅಂತ ಪ್ಯಾಲೆಟ್ ತೊಗೊಂಡಿದ್ದೀನಿ, ಐ ಶ್ಯಾಡೋ ಪ್ಯಾಲೆಟ್ಟು. ನಾನಿಲ್ಲಿ ನ್ಯೂಡ್ಸಲ್ಲಿ ಕ್ರಿಯೇಟ್ ಮಾಡಿದ್ದೀನಿ, ಪಿಂಕಿಶ್ ಗ್ಲೋಲಿ ಮೇಕಪ್ ಕ್ರಿಯೇಟ್ ಮಾಡಿರೋದ್ರಿಂದ ನಾನು ಮೈಲ್ಡ್ ಕಲರ್ಗಳನ್ನ ಮಾತ್ರ ತಗೋತಾ ಇದ್ದೀನಿ. ನಾನಿಲ್ಲಿ ಪಿಂಕ್, ಲೈಟ್ ಪಿಂಕ್ ಕಲರ್ನ ನಾನು ಫುಲ್ ಐಲೈಟ್ಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಾನು ಸಿಂಗಲ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ, ನನಗೆ ಜಾಸ್ತಿ ಹಾರ್ಶ್ ಲುಕ್ ಬೇಡ. ಸೊ ಮೈಲ್ಡ್ ಆಗಿರಲಿ ಅಂತ ಸಿಂಗಲ್ ಕಲರ್ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ 2 ಅಥವಾ 3 ಕಲರ್ಸ್ನ ಬ್ಲೆಂಡ್ ಮಾಡಿಕೊಂಡು ನೀವು ಐ ಶ್ಯಾಡೋ ಕ್ರಿಯೇಟ್ ಮಾಡ್ಕೋಬೋದು. ಇದಾದಮೇಲೆ
ಅದೇ ಪ್ಯಾಲೆಟ್ನಲ್ಲಿ ಹೈಲೈಟರ್ ಆಗಿ ವೈಟ್ ಒಂಥರ ಮಿಲ್ಕಿ ವೈಟ್ ಕಲರ್ ಇದೆ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ನಾನು ಐಬ್ರೋ ಬೋನ್ಸ್ ಏನಿರುತ್ತೆ ಅಲ್ಲಿ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ, ಮತ್ತು ಇನ್ನರ್ ಐ ಕಾರ್ನರ್ಸ್ಗೂ ಕೂಡ ಹೈಲೈಟರ್ ಆಗಿ ಆ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದೇ ಸೇಮ್ ಶೇಡ್ನ ಬ್ರಿಡ್ಜಸ್ ಆಫ್ ನೋಸಲ್ಲಿ ನೋಸ್ ಹೈಲೈಟ್ ಮಾಡಲಿಕ್ಕೆ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಸಿಂಪಲ್ ಮೇಕಪ್ ಲುಕ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ, ನೀವು ಬೇಕನ್ನಿಸಿದ್ರೆ ಅಪ್ಲೈ ಮಾಡ್ಕೊಳ್ಳಿ. ಅಗೈನ್ ನಾನು ಸೇಮ್ ಪ್ಯಾಲೆಟಲ್ಲಿ ಲೈಟ್ ಪೀಚಿ ಪಿಂಕ್ ಕಲರ್ನ ನಾನು ಬ್ಲಷ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ, ಆ್ಯಸ್ ವೆಲ್ ಆ್ಯಸ್ ಹೈಲೈಟರ್ ಆಗೂ ಕೂಡ ಅದು ಕೆಲಸ ಮಾಡುತ್ತೆ. ಸೊ ಇದನ್ನು ಬ್ಲಷ್ ಬ್ರಷ್ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಚೀಕ್ ಬೋನ್ಸಲ್ಲಿ. ಆಲ್ವೇಸ್ ಬ್ಲಷ್ನ ನೀವು ಸ್ಮೈಲ್ ಮಾಡಿಕೊಂಡು ಚೀಕ್ ಬೋನ್ಸ್ ಏನು ಕಾಣುತ್ತೆ ಅದಕ್ಕೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಲಿಪ್ಸ್, ನಾನು ನಾರ್ಮಲ್ ಎಲೈಟಿಂಗ್ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ, ಸ್ವಲ್ಪ ಲೈಟ್ ರೆಡ್ ಶೇಡಲ್ಲಿದೆ. ಇದನ್ನು ಫಸ್ಟು ಲೈನ್ ಮಾಡಿಕೊಂಡು ಆಮೇಲೆ ನಾನು ಆ ಲಿಪ್ಸ್ಗೆಲ್ಲ ಫಿಲ್ ಮಾಡ್ಕೋತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ಲಿಪ್ಸ್ಟಿಕ್ ಫಿಲ್ ಮಾಡುವಾಗ ಫಸ್ಟು ಲೈನ್ ಮಾಡ್ಕೊಳ್ಳಿ ಔಟರ್ ಲೈನು, ಆಮೇಲೆ ಇನ್ನರ್ ಕಾರ್ನರ್ನೆಲ್ಲ ಫಿಲ್ ಮಾಡಿಕೊಂಡ್ರೆ ಅದು ನೀಟಾಗಿ ಬರುತ್ತೆ. ಸೊ ನಾನು ಯಾವಾಗ್ಲೂ ಐ ಶ್ಯಾಡೋಸ್ ಆಗಿರ್ಬೋದು ಲಿಪ್ಸ್ಟಿಕ್ ಆಗಿರ್ಬೋದು ನಾನು ಲೈಟ್ ಕಲರಲ್ಲೇ ಕ್ರಿಯೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಡಾರ್ಕ್ ಕಲರ್ ಅಷ್ಟು ಇಷ್ಟ ಆಗೋಲ್ಲ ನನಗೆ. ನಿಮಗೇನಾದರೂ ಡಾರ್ಕ್ ಕಲರ್ ಬೇಕು ಅನಿಸಿದ್ರೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ನನ್ನ ಡ್ರೆಸ್ ಮ್ಯಾಚಿಂಗ್ ಏನು ಬೇಕೋ ಅದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಆಫ್ಟರ್ ಲಿಪ್ಸ್ಟಿಕ್ ಇದು ನನ್ನ ಫೈನಲ್ ಲುಕ್ಕು. ಇದಕ್ಕೆ ನಾನು ಇವಾಗ ಇಯರಿಂಗ್ಸ್ ಮತ್ತು ಬಿಂದಿ ಎರಡೂ ಆ್ಯಡ್ ಮಾಡಿದ್ದೀನಿ. ಸೊ ನಿಮ್ಗೆ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತಷ್ಟು ಬ್ಯೂಟಿ ಹಾಗೂ ಮೇಕಪ್ ವಿಡಿಯೋಸೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.